ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ಪತ್ರಕರ್ತ ಸಂಘದ ಸಹಭಾಗಿತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಸಂಪನ್ನ. ಪರಿಸರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ, ಹಿರಿಯ ಪತ್ರಕರ್ತ ಸುಬ್ರಹ್ಮಣ್ಯ ದಾಸನಕುಡಿಕೆ ಹೇಳಿಕೆ. ಭಟ್ಕಳ ತಾಲೂಕಾ ಪತ್ರಕರ್ತರ ಸಂಘ ಹಾಗೂ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಅವರ ಸಹಭಾಗಿತ್ವದಲ್ಲಿ ಪತ್ರಿಕಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ರವಿವಾರ ಸಿದ್ಧಾರ್ಥ ಕಾಲೇಜು ಮೈದಾನದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಭಟ್ಕಳ ಹಿರಿಯ ಪತ್ರಕರ್ತರು ಹಾಗೂ ಭಟ್ಕಳ ಪತ್ರಕರ್ತ ಸಂಘದ ಅಧ್ಯಕ್ಷರೂ ಆದ ಸುಬ್ರಹ್ಮಣ್ಯ ದಾಸನಗುಡಿಕೆ ಅವರು ಮಾತನಾಡಿ, ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯ ಕಾರಣ ವನ ಮಹೋತ್ಸವದಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಲೇ ಬಂದಿದ್ದೇವೆ. ಇತ್ತೀಚೆಗೆ ನಾವು ಪ್ರಕೃತಿಯ ಬಗ್ಗೆ ಕಾಳಜಿ ವಹಿಸುವುದು ಅನಿವಾರ್ಯವಾಗಿದೆ. ಹಿಂದೆಲ್ಲ ಬುದ್ಧಿಜೀವಿಗಳು ಪರಿಸರ ಕಾಳಜಿ ವಹಿಸುವಂತೆ ಹೇಳುತ್ತಲೇ ಬರುತ್ತಿದ್ದರು. ಪರಿಸರದ ಬಗ್ಗೆ ನಾವು ಈ ಕೂಡಲೇ ಎಚ್ಚರಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರನ್ನು ಹಣ ಕೊಟ್ಟು ಪಡೆದುಕೊಳ್ಳುವಂತಹ ಪ್ರಸಂಗ ಬರುತ್ತದೆ. ನಾವು ಎಚ್ಚರಗೊಳ್ಳೋಣ ಎಂಬ ಕರೆಯನ್ನು ನೀಡಿದ್ದರು. ಆದರೆ ನಾವು ಇವರ ಕರೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ ಹಿನ್ನೆಲೆಯಲ್ಲಿ ಇಂದು ನಾವು ಕುಡಿಯುವ ನೀರನ್ನು ಕೂಡ ಹಣ ಕೊಟ್ಟು ಪಡೆದುಕೊಳ್ಳುವಂತಾಗಿದೆ. ಈಗಲೂ ಕೂಡ ನಾವು ಪರಿಸರದ ರಕ್ಷಣೆಯ ಬಗ್ಗೆ ಗಮನ ಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಸಿರಾಡಲು ಬೇಕಾದ ಪ್ರಾಣವಾಯು ಆಮ್ಲಜನಕವನ್ನು ಹಣ ಕೊಟ್ಟು ಖರೀದಿಸುವ ಪ್ರಸಂಗ ಎದುರಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಲೇ ನಾವು ಪರಿಸರ ರಕ್ಷಣೆಯತ್ತ ಮುಖ ಮಾಡೋಣ ಎಂದು ಕರೆ ಕೊಟ್ಟರು. ಉಸಿರಾಟಕ್ಕೆ ನಾವೆಲ್ಲ ದುಡ್ಡು ಕೊಟ್ಟು ಗಾಳಿ ಪಡೆಯುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಹುಶಃ ಒಂದು 25 ವರ್ಷದ ಹಿಂದೆ ಯಾರೋ ಬುದ್ಧಿಜೀವಿಗಳು ಹೇಳ್ತಿದ್ರು, ನಾವು ನೀರನ್ನು ಕೂಡ ದುಡ್ಡು ಕೊಟ್ಟು ಕುಡಿಯೋ ದಿವಸ ಮುಂದಿದೆ ಅಂತ. ಇವತ್ತೆಲ್ಲ ನಾವು ನೋಡ್ತಾ ಇದ್ದೇವೆ, ನಾವು ನೀರನ್ನು ಕೂಡ ದುಡ್ಡು ಕೊಟ್ಟು ಕುಡಿತಾ ಇದ್ದೇವೆ. ಇವತ್ತು ಕೂಡ ಆ ಬುದ್ಧಿಜೀವಿಗಳು ಹೇಳ್ತಿದ್ದಾರೆ, ಇನ್ನೊಂದು 25 ವರ್ಷ ಆದರೆ ನಿಮ್ಗೆ ಶುದ್ಧವಾದಂತಹ ಗಾಳಿನ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅಂತ. ಆದ್ರಿಂದ ಇದನ್ನು ಮನಗಂಡು ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ನಮಗೆ ಸ್ವಾಭಾವಿಕವಾದಂತಹ ಗಾಳಿ ಬೆಳಕು ಈ ಪ್ರಕೃತಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವನ ಮಹೋತ್ಸವ ಅಂತ ಮನ ಮಾಡಿದ್ದೀವಿ. ಪ್ರತಿ ವರ್ಷ ಜುಲೈ ತಿಂಗಳು 1ನೇ ತಾರೀಕು ಪತ್ರಕರ್ತರ ದಿನಾಚರಣೆಯನ್ನು ಆಚರಿಸುವುದು ಸ್ವಾಭಾವಿಕ. ಈ ಉದ್ದೇಶ ಇಷ್ಟೇ, ಪತ್ರಕರ್ತರು 365 ದಿವಸನೂ 24x7 ಯಾವ ದಿವಸ ಅವರಿಗೆ ರೆಸ್ಟ್ ಇರುವುದಿಲ್ಲ, ಯಾವ ಸಮಯವೂ ರೆಸ್ಟ್ ಇರೋದಿಲ್ಲ. ಯಾರೋ ಮಧ್ಯರಾತ್ರಿ ಯಾರೋ ಸತ್ತೋದ್ರು ಅಥವಾ ಮತ್ತೆ ಏನೋ ತೊಂದರೆ ಆಯಿತು, ಯಾವುದೋ ಅವಘಡ ಆಯಿತು ಅಂದರೆ ಫೋನ್ ಬರ್ತದೆ, ಹೋಗಬೇಕು, ನಾವು ಸುದ್ದಿ ಮಾಡಬೇಕು, ನಮ್ಮದಾದಂತಹ ಸ್ವಂತಿಕೆ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಈ ಜುಲೈ ತಿಂಗಳು 1ನೇ ತಾರೀಕು ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಆ ಮಂಗಳೂರು ಮಿತ್ರ ಆರಂಭ ಆದಂತಹ ದಿನ ಕನ್ನಡದಿಂದ ಆರಂಭ ಮಾಡಿದ್ದಾರೆ. ಅಂತಹ ದಿವಸಕ್ಕೆ ನಾವು ಪತ್ರಕರ್ತರೆಲ್ಲ ಒಂದಾಗಿ ಒಂದು ಪತ್ರಿಕಾ ದಿನಾಚರಣೆ ಮಾಡೋದ್ರಿಂದ ನಮ್ಗೆ ನೈತಿಕವಾದಂತಹ ಬಲ ಬರ್ತದೆ. ಹಾ, ಪತ್ರಕರ್ತರಿಗೆ ಒಂದು ದಿನಾಚರಣೆ ಉಂಟು, ನಮ್ಮ ಕರ್ತವ್ಯದಲ್ಲಿ ಇನ್ನಷ್ಟು ನಾವು ಆಳವಾಗಿ ಹೋಗ್ಬೇಕು, ಕರ್ತವ್ಯದಲ್ಲಿ ಲೀನ ಆಗ್ಬೇಕು ಅನ್ನೋ ಉದ್ದೇಶ ಇರ್ತದೆ. ಹಾಗಾಗಿ ಈ ದಿವಸ ನಾವು ಪತ್ರಿಕಾ ದಿನಾಚರಣೆಯ ವಿಷಯವಾಗಿ ಈ ಗಿಡ ನೆಡುವಂತಹ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಕೇವಲ ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅರ್ಚನಾ ನಾಯ್ಕ್ ಮಾತನಾಡಿ, ಇಂದು ಪತ್ರಕರ್ತರೊಂದಿಗೆ ನಾವು ವನ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ನಮ್ಮ ಸುಯೋಗವೇ ಸರಿ. ಆದ್ದರಿಂದ ಹಿರಿಯರು ಹೇಳಿದಂತೆ ನಾವು ಪರಿಸರ ರಕ್ಷಣೆಯತ್ತ ಮುಖ ಮಾಡುವುದು ಅನಿವಾರ್ಯವಾಗಿದೆ. ನಾವೆಲ್ಲರೂ ಸೇರಿ ಪರಿಸರ ರಕ್ಷಣೆಗೆ ಪಣ ತೊಡೋಣ ಎಂದು ಹೇಳಿದರು. ಧರ್ಮದಲ್ಲಿ ಒಂದು ತುಳಸಿ ಅದರಿಂದ ಸ್ಟಾರ್ಟ್ ಆಗಬೇಕಾಗ್ತದೆ. ಆಗಿದೆ ಹೊತ್ತಿಗೆ ಗಿಡ ನೀಡುತ್ತೆ ಅಂತ ಜಾಗ ಕೇಳಬಹುದು, ಗಿಡನೇ ನೀಡುತ್ತೆ ಆಕ್ಸಿಜನ್ ಈಗ ಕೇಳಿದಾಗೆ ಆಕ್ಸಿಜನ್ನೇ. ಈ ಸಂದರ್ಭದಲ್ಲಿ ಹಿರಿಯರಾದ ಭಟ್ಕಳ ನಾಮಧಾರಿ ಸಂಘಟನೆಯ ಮಾಜಿ ಅಧ್ಯಕ್ಷರಾದ ಎಂಆರ್ ನಾಯ್ಕ್ ಮಾತನಾಡಿದ್ದು ಹೀಗೆ. ಸಾಧಾರಣ 2017ನೇ ಇಸ್ವಿಯಲ್ಲಿ ಫ್ರಾನ್ಸ್ನಲ್ಲಿ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಒಂದು ದೊಡ್ಡ ಕಾನ್ಫರೆನ್ಸ್ ಆಗದೆ,
ಅದರಲ್ಲಿ ಏನಂದ್ರೆ ಗಿಡ ಮರಗಳನ್ನೆಲ್ಲ ಕಡಿದು ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾಗಿ 2032ನೇ ಇಸ್ವಿಯಲ್ಲಿ 32 35ನೇ ಇಸ್ವಿಯಲ್ಲಿ ನಮ್ಮ ಆಯುಷ್ ಏನಿದೆ ಉತ್ತರ ಧ್ರುವದಲ್ಲಿ ಮತ್ತು ದಕ್ಷಿಣ ಧ್ರುವದಲ್ಲಿ ಇರುವಂತ ಬರ್ಪಗಳಿಂದ ಕರಗಿ ಸಮುದ್ರದ ಏನು ಹೈಟ್ ಏನಿದೆ ಅದು ಸಾಧಾರಣ 8 ಫೀಟ್ ಬರ್ತದೆ 2032ಕ್ಕೆ ಅದನ್ನ ಕಾಣಲಿಕ್ಕೆ ನಮ್ಮಂತ 70 ವರ್ಷದ ಹಳೆಯವರು ಇರ್ತೇವೋ ಇಲ್ಲವೋ ಆದ್ರೆ ಅದರ ಒಂದು ದುಷ್ಪರಿಣಾಮ ನಮ್ಮ ಯುವ ಮಕ್ಕಳಿಗೆ ನಾವು ದಾರೆ ಎಂದು ಕೊಟ್ಟಂಗೆ ಆಗ್ತದೆ ಈ ಉಷ್ಣಾಂಶ ಹೆಚ್ಚಾಗಿ ವೆಹಿಕಲ್ಗಳು ಹೆಚ್ಚಾಗಿ ಅದರ ಉಷ್ಣಾಂಶ ಹೆಚ್ಚಾಗಿ ಇದೆಲ್ಲ ಆಗೋದ್ರಿಂದ ಪರಿಸರ ನಾಶ ಆದ್ರೆ ಇದು ಮನುಷ್ಯ ಕುಲಕ್ಕೆ ಒಂದು ವಿನಾಶದ ದಾರಿ ಆಗ್ತದೆ ಅದಕ್ಕಾಗಿ ನಾವು ಪರಿಸರವನ್ನ ಮಕ್ಕಳಿಗೆ ಮೊದಲಿಂದ ಬೆಳೆಸಲಿಕ್ಕೆ ಹೇಳಬೇಕು ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀನಿವಾಸ್ ಆಶಿಯ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜಿಯಾ ಎಂ ಕೆ ನಾಯ್ಕ್ ಕರ್ನಾಟಕ ಜರ್ನಲಿಸ್ಟ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಮನಮೋಹನ್ ನಾಯ್ಕ್ ಸಂಘದ ಕಾರ್ಯದರ್ಶಿ ಉಲ್ಲಾಸ್ ಶಾನ್ಬಾಗ್ ಸದಸ್ಯರಾದ ಶಂಕರ್ ನಾಯ್ಕ್ ವಸಂತ್ ದೇವಾಡಿಗ ವಿಷ್ಣು ದೇವಾಡಿಗ ರಾಮಚಂದ್ರಕಿಣಿ ನಸೀಮುಲ್ಲಾ ಗಣಿ ಜಾವೇದ್ ಹಾಗೂ ಅರ್ಜುನ್ ಮಲ್ಯ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್ ಶಿರಾಲಿ